ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ ಶ್ರಮ ಶಕ್ತಿ ಯೋಜನೆ ಬಗ್ಗೆ ಅಥವಾ ಶ್ರಮ ಶಕ್ತಿ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಶ್ರಮ ಶಕ್ತಿ ಸ್ಕೀಮ್ನಲ್ಲಿ ನಿಮಗೆ ನೋಡ್ತಿರ್ಬೋದು ಹಲವಾರು ಕೆಲಸಗಳು, ಅಂದರೆ ಹೊಸದಾಗಿ ಯಾವುದೇ ಒಂದು ವ್ಯಾಪಾರವನ್ನ ಅಥವಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಈ ಶ್ರಮ ಶಕ್ತಿ ಸ್ಕೀಮ್ ಅಡಿ ನೀವು ಲೋನ್ ಅನ್ನ ಪಡಿಬಹುದು, ಮತ್ತೆ ಸಬ್ಸಿಡಿ ಕೂಡ ನಿಮಗೆ ಈ ಸ್ಕೀಮ್ನಲ್ಲಿ ಸಿಗುತ್ತಂತೆ ಹೇಳ್ಬೋದು. ಅಂದ್ರೆ ಯಾವ್ಯಾವ ಹೊಸ ವ್ಯಾಪಾರಗಳು ಅಥವಾ ಹೊಸ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡೋಕೆ ನಿಮಗೆ ಈ ಶ್ರಮ ಶಕ್ತಿ ಸ್ಕೀಮ್ನಲ್ಲಿ ಲೋನ್ ಅನ್ನ ಕೊಡಲಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಫ್ರಿಡ್ಜ್ ರಿಪೇರಿ ಮಾಡುವಂತ ಕೆಲಸ ಆಗಿರ್ಬೋದು, ಅಡಿಕೆ ಪ್ಲೇಟ್ ಮತ್ತೆ ಪೇಪರ್ ಪ್ಲೇಟ್ ಮಾಡ್ತಿರ್ತಾರೆ ಮಿಷಿನ್ ತಗೊಂಡು, ಅಂತ ಪೇಪರ್ ಪ್ಲೇಟ್ ಆಗಲಿ ಅಡಿಕೆ ಪ್ಲೇಟ್ ಆಗಲಿ ಮಾಡುವಂತ ಮಿಷಿನ್ ಹಾಕ್ಬೋದು ನೀವು. ಆಟೋಮೊಬೈಲ್ ರಿಪೇರಿ, ಅಂದ್ರೆ ಮೊಬೈಲ್ ರಿಪೇರಿ ಮಾಡುವಂತ ಒಂದು ಶಾಪ್ ಅನ್ನ ತೆಗೆಯಕ್ಕಾಗಿರ್ಬೋದು, ಮತ್ತೆ ಅವಲಕ್ಕಿ ಬಟ್ಟಿಯನ್ನ ಹಾಕೋದು, ಅಂದ್ರೆ ಅವಲಕ್ಕಿನ ಮಾಡ್ತಿರ್ತಾರಲ್ಲ ಅಂತ ಬಟ್ಟಿಯನ್ನ ಹಾಕೋಕೆ ಕೂಡ ಈ ಒಂದು ಸ್ಕೀಮ್ ನಲ್ಲಿ ಸಾಲ ಸಿಗುತ್ತೆ. ಬೇಕರಿ ಮತ್ತೆ ಕಾಂಡಿಮೆಂಟ್ಸ್, ಅಂದ್ರೆ ಬೇಕರಿ ತೆಗೆಯಕ್ಕೆ ಮತ್ತೆ ಸ್ವೀಟ್ ಸ್ಟಾಲ್ ಓಪನ್ ಮಾಡೋಕೆ ಇದು ಕೂಡ ಇಲ್ಲಿ ನಿಮಗೆ ಸಾಲ ಸಿಗುತ್ತೆ. ಬ್ಯೂಟಿ ಪಾರ್ಲರ್, ಅಂದ್ರೆ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ನ ಓಪನ್ ಮಾಡ್ಕೊಂಡು ತಮ್ಮದೇ ಆದಂತ ಹೊಸ ವ್ಯಾಪಾರವನ್ನ ಮಾಡೋಕೆ ಕೂಡ ಇಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ಅದೇ ರೀತಿಯಾಗಿ ಬೆಡ್ ಮೇಕಿಂಗ್, ಬೆಡ್ ಮೇಕಿಂಗ್ ಅಂದ್ರೆ ಬೆಡ್ ಮಲಗುವಂತ ಒಂದು ಹಾಸಿಗೆಯನ್ನ ರೆಡಿ ಮಾಡುವಂತ ಒಂದು ಕೆಲಸ ಆಗಿರ್ಬೋದು. ಬಿದಿರಿ ವರ್ಕ್, ಅಂದ್ರೆ ಬಿದಿರು ಕೆಲಸ, ಬಿದಿರು ಬೊಂಬಿಂದು ಒಂದು ಕೆಲಸ ಮಾಡ್ತಿರ್ತಾರಲ್ಲ ಅಂತ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡೋಕೆ ಕೂಡ ಇಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕ್ಯಾಂಡಲ್ ಮೇಕಿಂಗ್, ಅಂದ್ರೆ ಮೇಣದ ಬತ್ತಿ ಮತ್ತೆ ಏನು ಈ ಒಂದು ಕಬ್ಬಿನ ಜ್ಯೂಸ್ ಅನ್ನ ಮಾಡ್ತಿರ್ತಾರೆ ಅಂತ ಒಂದು ಮಿಷಿನ್ ಕೂಡ ಹಾಕ್ಬೋದು ನೀವು. ಅದೇ ರೀತಿಯಾಗಿ ನಿಮಗೆ ಡೈರಿ ಕೂಡ ನೀವು ಮಾಡ್ಬೋದು ಇಲ್ಲಿ, ಅಂದ್ರೆ ಡೈರಿ ನೋಡು, ಹಾಲಿನ ಡೈರಿ ಆಗಿರ್ಬೋದು, ಹಸು ಡೈರಿ, ಈ ತರ ಒಂದು ಡೈರಿ ಕೂಡ ನೀವು ಈ ಒಂದು ಸ್ಕೀಮ್ ನಲ್ಲಿ ಸಾಲ ಸೌಲಭ್ಯವನ್ನ ಪಡಿಬಹುದು. ಮತ್ತೆ ಕೂಲ್ ಡ್ರಿಂಕ್ಸ್ ಮಾರಾಟ, ಒಂದು ಕೂಲ್ ಡ್ರಿಂಕ್ ಮಾಡುವಂತ ಒಂದು ಶಾಪ್ ಅನ್ನ ಆಗಿರ್ಬೋದು, ಅದು ಕೂಡ ನೀವು ಹಾಕ್ಬೋದು. ಮತ್ತೆ ಪ್ರಿಂಟಿಂಗ್ ಪ್ರೆಸ್ ಕೂಡ ನೀವು ಹಾಕ್ಬೋದು ಈ ಒಂದು ಸ್ಕೀಮ್ ಅಡಿಯಲ್ಲಿ ಸಾಲ ಸೌಲಭ್ಯವನ್ನ ತಗೊಂಡು. ಮತ್ತೆ ಅದ್ರ ಜೊತೆಗೆ ಡಾಲ್ ಮೇಕಿಂಗ್, ಅಂದ್ರೆ ಗೊಂಬೆ ತಯಾರಿ ಮಾಡುವಂತ ಒಂದು ಕೆಲಸ ಆಗಿರ್ಬೋದು, ಗೊಂಬೆ ತಯಾರು ಮಾಡುವಂಥದ್ದು, ಅದು ಕೂಡ ನೀವು ಇಲ್ಲಿ ಸಾಲ ಸೌಲಭ್ಯ ಪಡಿಬಹುದು. ಎಲೆಕ್ಟ್ರಿಸಿಟಿ ಲ್ಯಾಂಡ್ರಿ, ಅಂದ್ರೆ ನಿಮಗೆ ಗೊತ್ತಿರ್ಬೋದು ಲ್ಯಾಂಡ್ರಿ ಒಂದು ಶಾಪ್ ಅನ್ನ ಇಡೋ ಕೂಡ ಇಲ್ಲಿ ಬಹಳಷ್ಟು ಸಾಲ ಸೌಲಭ್ಯ ಸಿಗುತ್ತೆ ಈ ಸ್ಕೀಮ್ ಅಡಿ ಅಂತಾನೆ ಹೇಳ್ಬೋದು. ಮತ್ತೆ ಫ್ಯಾನ್ಸಿ ಸ್ಟೋರ್ ಇಡಬಹುದು, ಮತ್ತೆ ಫಾಸ್ಟ್ ಫುಡ್ ಸೆಂಟರ್, ನಿಮಗೆ ಗೊತ್ತಿರ್ಬೋದು ಫ್ಯಾನ್ಸಿ ಸ್ಟೋರ್ ಅಂತ ಈಗ ನಿಮಗೆ ಬಹಳಷ್ಟು ಲಾಭ ಇರುವಂತ ಒಂದು ಬಿಸ್ನೆಸ್, ಫಾಸ್ಟ್ ಫುಡ್ ಕೂಡ ಅದೇ ರೀತಿಗೆ ಬಹಳ ಒಂದು ಲಾಭ ಇರುವಂತ ಬಿಸ್ನೆಸ್ ಆಗಿದೆ, ಇದು ಕೂಡ ನೀವು ಸಾಲ ಸೌಲಭ್ಯವನ್ನು ಪಡಿಬಹುದು. ಅದೇ ರೀತಿಯಾಗಿ ಬಹಳಷ್ಟು ಕೆಲಸಗಳು ನಿಮಗೆ ಯಾವುದೇ ಒಂದು ಹೊಸ ಒಂದು ಫೋಟೋಶಾಪ್ ತೆಗೆಯೋದಾಗಿರ್ಬೋದು, ಮತ್ತೆ ಇತರೆ ಯಾವುದೇ ಒಂದು ಟೈಲರಿಂಗ್ ಮಾಡೋದಾಗಿರ್ಬೋದು, ಮತ್ತೆ ಸೋಫಾ ಸೆಟ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಈ ತರ ಒಂದು ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಯಾರ್ಯಾರಿಗೆ ಕೆಲಸ ಇರೋದಿಲ್ಲ ಅಂತವರು ಹೊಸದಾಗಿ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡೋಕೆ ಈ ಒಂದು ಶ್ರಮಶಕ್ತಿ ಸ್ಕೀಮ್ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಶ್ರಮಶಕ್ತಿ ಸ್ಕೀಮ್ ಅಡಿ ನೀವು ಸಾಲ ಸೌಲಭ್ಯವನ್ನು ಪಡಿಬೋದು. ಹಾಗಾದರೆ ಯಾವ ರೀತಿ ಆನ್ಲೈನ್ನಲ್ಲಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಹೊಸ ಒಂದು ಚಾನಲನ್ನು ಓಪನ್ ಮಾಡಿದ್ದೀನಿ, ಅದು ಅಡುಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಚಾನಲ್ ಆಗಿದೆ, ಭಾವನಾ ಅಡುಗೆ ಮನೆ ಅಂತ. ಅದರಲ್ಲಿ ವಿಡಿಯೋಗಳನ್ನು ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಒಂದು ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ತಪ್ಪದೆ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ತಿರ್ಬೋದು kmdc.kr.nic.in ಅಂತ ಹಾಕಿ ಇದನ್ನು ನೀವು ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟ ನಂತರ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಏನು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಿದೆ, ಈ ರೀತಿಯಾಗಿ ಒಂದು ಆಫೀಸಿಯಲ್ ವೆಬ್ಸೈಟು ಓಪನ್ ಆಗುತ್ತೆ. ಮೊದಲಿಗೆ ಇಲ್ಲಿ ಈ ಒಂದು ಸ್ಕೀಮ್ಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದರೆ ಅಲ್ಪಸಂಖ್ಯಾತರು ಮಾತ್ರ ಈ ಒಂದು ಸ್ಕೀಮ್ಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಯಾವುದೇ ಒಂದು ಹೊಸ ವ್ಯಾಪಾರವನ್ನು ಮಾಡೋಕ್ಕೆ ಸಾಲ ಸೌಲಭ್ಯವನ್ನು ಪಡಿಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮುಸ್ಲಿಮ್ಸರ್ ಆಗಿರ್ಬೋದು, ಮತ್ತು ಕ್ರಿಶ್ಚಿಯನ್ ಆಗಿರ್ಬೋದು, ಮತ್ತು ಸಿಖ್ಸ್ ಆಗಿರ್ಬೋದು, ಮತ್ತು ಪ್ಯಾರಿಸ್ ಮತ್ತು ಜೈನ್ ಧರ್ಮದವರು, ಬುದ್ಧ ಧರ್ಮದವರು, ಈ ಒಂದು ಕೆಟಗರಿಗೆ ಸೇರಿದಂಥ ಒಂದು ಜನಾಂಗದವರು ಏನಿರ್ತಾರೆ, ಇವರು ಅಲ್ಪಸಂಖ್ಯಾತರ ಒಂದು ಕ್ಯಾಟಗರಿಗೆ ಸೇರಿದವರಾಗಿರ್ತಾರೆ, ಇವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ December 10 ಏನಿದೆ ಕೊನೆಯ ದಿನಾಂಕ ಆಗಿರುತ್ತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ. ಮತ್ತು ಕೆಲವೊಂದು ಹಾರ್ಡ್ ಕಾಪೀಸ್ಗಳನ್ನ ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಡಿಸೆಂಬರ್ 21 ಕೊನೆಯ ದಿನಾಂಕ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ನಾವು ನೋಡೋಣ. ಫ್ರೆಂಡ್ಸ್, ಈ ಆಫೀಸಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಕೆಳಗೆ ನೋಡ್ತಿರ್ಬೋದು ಶ್ರಮಶಕ್ತಿ ಸ್ಕೀಮ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ಸ್ಕೀಮನ್ನು ಆಟೋಮೆಟಿಕ್ಕಾಗಿ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ, ನೀವು ಮತ್ತೆ ಸೆಲೆಕ್ಟ್ ಮಾಡುವಂಥ
ಅವಶ್ಯಕತೆ ಇರೋದಿಲ್ಲ. ನಂತರ ನಿಮಗೆ ಯಾವ ಒಂದು ಕೆಲಸಕ್ಕೆ ಯಾವ ಒಂದು ವ್ಯಾಪಾರ ಮಾಡೋಕ್ಕೆ ಸಾಲ ಸೌಲಭ್ಯವನ್ನು ಪಡಿತಾ ಇದ್ರೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಅನ್ನೋದನ್ನ ಈ ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಇಲ್ಲಿ ಅರ್ಜಿದಾರನ ವೈಯಕ್ತಿಕ ವಿವರಗಳು ಅಂತ ಕೇಳುತ್ತೆ. ಅಂದರೆ ವೈಯಕ್ತಿಕ ವಿವರಗಳನ್ನು ನೀವು ಕೊಡಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಹೇಗೆ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಹೆಸರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಕನ್ನಡದಲ್ಲಿ ಹೆಸರನ್ನು ಹಾಕಿ ಅಂತ ಹೇಳುತ್ತೆ. ಅಂದರೆ ಸಿಂಪಲ್ಲಾಗಿ ಇಲ್ಲಿ ಮೇಲ್ಗಡೆ ಒಂದು ಹೊಸ ಟ್ಯಾಬನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಕನ್ನಡ ಟೈಪಿಂಗ್ ಅಂತ ನೀವು ಟೈಪಿಂಗ್ ಮಾಡಿದ್ರೆ ಇಲ್ಲಿ ಮೊದಲ ಆಪ್ಷನ್ ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಕನ್ನಡ ಟೈಪಿಂಗ್ನಲ್ಲಿ ನೀವು ಜಸ್ಟ್ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಸಾಕು, ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಅಲ್ಲಿಂದ ನೀವೇನು ಮಾಡಬೇಕು, ಅದನ್ನು ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ನಾನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ದೀನಿ, ಅದು ಕನ್ನಡದಲ್ಲಿ ಕನ್ವರ್ಟ್ ಆಗಿದೆ, ಅದನ್ನು ಜಸ್ಟ್ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಏನು ಮಾಡ್ತೀನಿ, ಇಲ್ಲಿ ಕನ್ನಡದಲ್ಲಿ ಹಾಕಿ ಅಂತ ಕೇಳುತ್ತಲ್ಲ ಅಲ್ಲಿ ಜಸ್ಟ್ ಪೇಸ್ಟ್ ಮಾಡ್ತೀನಿ. ಈ ರೀತಿಯಾಗಿ ನೀವು ಕನ್ನಡ ಟೈಪಿಂಗನ್ನು ಯೂಸ್ ಮಾಡ್ಕೊಂಡು ನೀವು ಕಾಪಿ ಪೇಸ್ಟನ್ನು ನೀವು ಮಾಡ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಈಗ ನಾನು ಕನ್ನಡದಲ್ಲಿ ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ನಂತರ ಇಲ್ಲಿ ನೋಡ್ತಿರ್ಬೋದು, ನೀವು ಅರ್ಜಿದಾರರು ಹೆಣ್ಮಕ್ಕಳಾಗಿದ್ದರೆ ಇಲ್ಲಿ ವೈಫ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಡಾಟರ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ಸನ್ ಆಫ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಗಂಡನ ಹೆಸರು ಅಥವಾ ಮದುವೆ ಆಗಿಲ್ಲ ಅಂದರೆ ಹೆಣ್ಮಕ್ಳು ತಂದೆ ಹೆಸರನ್ನ ಹಾಕ್ಬೋದು. ಇಲ್ಲಿ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ನಂತರ ಮೇಲ ಫಿಮೇಲ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅರ್ಜಿದಾರನು ಅಂಗವಿಕಲರ ಅಂತ ಕೇಳುತ್ತೆ, ಎಸ್ ಆರ್ ನೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ವಿದ್ಯಾಭ್ಯಾಸ ಎಷ್ಟು ಆಗಿದೆ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮತ್ತು ಇಮೇಲ್ ಐ ಡಿ ಕೇಳುತ್ತೆ. ಇವೆರಡನ್ನ ರನ್ನಿಂಗ್ ಇರುವಂಥ ಮೊಬೈಲ್ ನಂಬರು ಇಮೇಲ್ ಐ ಡಿನ ಹಾಕೇಳಿ. ನಂತರ ಇಲ್ಲಿ ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದನ್ನು ಅಥವಾ ಹೆಣ್ಮಕ್ಕಳಾಗಿದ್ದರೆ ವಿಡಿಯೋನ ಡೈವರ್ಸ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ, ಪರ್ಮನೆಂಟ್ ಅಡ್ರೆಸ್ಸನ್ನು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಊರಿನ ಪಿನ್ ಕೋಡ್ ಸಂಖ್ಯೆ ಕೇಳುತ್ತೆ, ಪಿನ್ ಕೋಡ್ ಸಂಖ್ಯೆಯನ್ನು ಹಾಕಿ. ನಂತರ ಇಲ್ಲಿ ನೋಡ್ತಿರ್ಬೋದು ಅಡ್ರೆಸ್, ಈ ಕೊಟ್ಟಿರುವಂಥ ಅಡ್ರೆಸ್ಸು ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಒಂದು ಅಡ್ರೆಸ್ಸು ಎರಡು ಸೇಮ್ ಆಗಿದೆಯಾ ಅನ್ನೋದನ್ನು ನೀವು ಇಲ್ಲಿ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಅಂದರೆ ಸೇಮ್ ಇತ್ತಪ್ಪ ಅಂತಂದರೆ ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಬೇರೆ ಬೇರೆ ಇತ್ತಪ್ಪ ಅಂತಂದರೆ ನೀವು ಮತ್ತೆ ಬೇರೆ ಬೇರೆ ಅಡ್ರೆಸ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಜಾತಿ ಮತ್ತು ವಾರ್ಷಿಕ ಆದಾಯಕ್ಕೆ ಸಂಬಂಧಪಟ್ಟಂಥ ವಿವರ ಕೊಡಿ ಅಂತ ಕೇಳುತ್ತೆ. ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಿಂಗಲ್ ಆಗಿದೆಯಾ ಅಥವಾ ಸಪರೇಟ್ ಸಪರೇಟ್ ಆಗಿದೆಯಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತೆ, ಆ ಆರ್ ಡಿ ನಂಬರ್ನ ಹಾಕಿ ಇಲ್ಲಿ ಗೆಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಈ ಎಲ್ಲ ಡೀಟೇಲ್ಸು ಆಟೋಮೆಟಿಕಾಗಿ ಬರುತ್ತೆ. ಅಂದರೆ ನಿಮ್ಮ ಆರ್ ಡಿ ಸಂಖ್ಯೆ ಎಷ್ಟು, ಆರ್ ಡಿ ನಂಬರ್ ಏನು, ನಿಮ್ಮ ಹೆಸರು ಏನು, ಮತ್ತು ಜಾತಿ ಪ್ರವರ್ಗ ಯಾವುದು, ವಾರ್ಷಿಕ ಆದಾಯ ಎಷ್ಟು ಅನ್ನೋದು ಎಲ್ಲ ಫುಲ್ಫಿಲ್ ಆಟೋಮೆಟಿಕಾಗಿ ಬರುತ್ತೆ. ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಅಕೌಂಟ್ ನಂಬರ್ನ ಹಾಕ್ಬೇಕು, ಬ್ಯಾಂಕ್ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅನ್ನೋದು ಹಾಕ್ಬೇಕು, ಯಾವ ಡಿಸ್ಟಿಕ್ನಲ್ಲಿದೆ ಮತ್ತು ಶಾಖೆ ಯಾವುದು ಅನ್ನೋದು ಹಾಕಿದರೆ ನಿಮಗೆ ಆಟೋಮೆಟಿಕಾಗಿ ಇಲ್ಲಿ IFSC ಕೋಡ್ ಬರುತ್ತೆ. ನಂತರ ಸಾಲಕ್ಕೆ ಸಂಬಂಧಪಟ್ಟಂಥ ವಿವರಗಳು, ಅಂದರೆ ಯೋಜನೆಯ ವೆಚ್ಚ, ಯಾವ ಒಂದು ಕೆಲಸಕ್ಕೆ ನೀವು ಅರ್ಜಿಯನ್ನು ಹಾಕ್ತಿದ್ರೆ ಅದಕ್ಕೆ ಎಷ್ಟು ಸಾಲ ಸೌಲಭ್ಯ ಬೇಕಾಗುತ್ತೆ ಅನ್ನೋದನ್ನು ಹಾಕಬೇಕಾಗುತ್ತೆ. ಈಗ ಸದ್ಯದಲ್ಲಿ ಏನು ಕೆಲಸ ಮಾಡ್ತಿದ್ರೆ ಅನ್ನೋದನ್ನು ನೀವು ಇಲ್ಲಿ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಏನಾದರೂ ಅನುಭವ ಇದೆ, ಈ ಕೆಲಸ ನೀವು ಹೊಸದಾಗಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಿದ್ರಲ್ಲ, ಆ ಅನುಭವ ಏನಾದರೂ ಇತ್ತಪ್ಪ ಅಂತಂದರೆ ಒಂದು ವರ್ಷ ಎರಡು ವರ್ಷ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಂತರ ಇಲ್ಲಿ ಸಾಲಕ್ಕೆ ಎಷ್ಟು ಅಂದಾಜು ಎಷ್ಟು ಸಾಲ ಬೇಕಾಗುತ್ತೆ, ಅಂದರೆ ಸೇಮ್ ಹಾಕಿ ಇಲ್ಲಿ, ಯೋಜನೆಯ ವೆಚ್ಚ ಮತ್ತು ಸಾಲದ ವೆಚ್ಚ ಎರಡೂ ಸೇಮ್ ಹಾಕ್ಬಿಡಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇದರ ಹಿಂದೆ ಅಂದರೆ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಅಭಿವೃದ್ಧಿ ನಿಗಮದಲ್ಲಿ ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ, ಈ ಸ್ಕೀಮ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂತ ಕೇಳುತ್ತೆ, ಎಸ್ ಆರ್ ನೋ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಜಾಮೀನ್ದಾರರ ವಿವರಗಳು ಅಂತ ಕೇಳುತ್ತೆ, ನೀವು ಜಾಮೀನನ್ನ ಕೊಡಬೇಕಾದ್ರೆ ಅವರ ಹೆಸರು ಮತ್ತು ಅವರ ಒಂದು ಅಡ್ರೆಸ್ಸು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು ಮೊಬೈಲ್ ನಂಬರು ಇವನ್ನ ಕಂಪಲ್ಸರಿ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಕೆಂಪು ಸ್ಟಾರ್ ಮಾರ್ಕ್ ಇರುವಂಥ ಕಾಲಮ್ಗಳನ್ನ ಕಂಪಲ್ಸರಿ ತುಂಬಬೇಕಾಗುತ್ತೆ. ಉಳಿದಂಥವನ್ನು ಮ್ಯಾಂಡೇಟಿ ಏನಿಲ್ಲ, ತುಂಬುವಂಥ ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ದಾಖಲಾತಿಗಳು ಅಂತ ಕೇಳುತ್ತೆ, ನೋಡ್ತಿರ್ಬೋದು ನಿಮ್ಮ ಹತ್ರ ಯಾವ ದಾಖಲಾತಿಗಳಿದ್ದಾವೆ ಇವನ್ನೆಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ, ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ತಗೊಳ್ಬೇಕು. ನಂತರ ಇಲ್ಲಿ ಅಗ್ರಿ ಬಟನ್ ಇದೆ ಕೆಳಗಡೆ ನೋಡ್ತಿರ್ಬೋದು, ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಕೆಳಗಡೆ ನೋಡ್ತಿರ್ಬೋದು, ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಐಡಿ ಇರುವಂಥ ಒಂದು ಪ್ರಿಂಟ್ ಬರುತ್ತೆ ನಿಮಗೆ, ಆ ಒಂದು ಪ್ರಿಂಟೌಟ್ನ ನೀವು ಕಂಪಲ್ಸರಿ ತಕ್ಕೊಬೇಕಾಗುತ್ತೆ. ಆ ಪ್ರಿಂಟೌಟ್ ಜೊತೆಗೆ ಈ ಒಂದು ಡಾಕ್ಯುಮೆಂಟ್ಗಳನ್ನ ಏನು ಸೆಲೆಕ್ಟ್ ಮಾಡಿರ್ತಾರಲ್ಲ, ಈ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ ನಿಮ್ಮ ಹತ್ತಿರದಲ್ಲಿ ಇರುವಂಥ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಿರುತ್ತೆ ಅಲ್ಲಿ ಹೋಗಿ ಡಿಸೆಂಬರ್ 21ನೇ ತಾರೀಕು ಒಳಗಡೆಗಾಗಿ ಈ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಡಿಸೆಂಬರ್ 10 ಲಾಸ್ಟ್ ಡೇಟು, ಮತ್ತು ಹಾರ್ಡ್ ಕಾಪಿಗಳನ್ನ ನೀವು ಸಬ್ಮಿಟ್ ಮಾಡೋಕ್ಕೆ ಡಿಸೆಂಬರ್ 21 ಲಾಸ್ಟ್ ಡೇಟ್ ಆಗಿರುತ್ತೆ.
ಫ್ರೆಂಡ್ಸ್, ಸ್ವಲ್ಪ ದಿನಗಳ ನಂತರ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಇಲ್ಲಿ ನೋಡ್ತಬಹುದು ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಐಡಿನ ಹಾಕಬೇಕಾಗುತ್ತೆ. ಹಾಕಿ ಗೆಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರ ಒಂದು ಸ್ಟೇಟಸ್ ಅನ್ನ ನೀವು ತಿಳ್ಕೊಬಹುದು. ಮತ್ತೆ ಹಾಗೂ ಅದೇ ರೀತಿಯಾಗಿ ನಿಮಗೆ ಒಂದು ಅಪ್ಲಿಕೇಶನ್ ಐಡಿನ ಮರ್ತೋಗಿದ್ರೆ ಆ ಒಂದು ಅಪ್ಲಿಕೇಶನ್ ಮತ್ತೆ ಒಂದು ಪ್ರಿಂಟ್ ಔಟ್ ಕೂಡ ನೀವು ಇಲ್ಲಿ ತಕೊಬಹುದು. ಮೊಬೈಲ್ ನಂಬರ್ ಚೇಂಜ್ ಮಾಡಬಹುದು, ನಿಮಗೆ ಅಪ್ಲಿಕೇಶನ್ ಹಾಕಿರೋದನ್ನ ಡಿಲೀಟ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನು ಕೂಡ ನೀವು ಮಾಡಬಹುದು. ಈ ತರ ಒಂದು ಮೇನ್ ಪೇಜ್ ನಲ್ಲಿ ಬಹಳಷ್ಟು ಅನುಕೂಲಗಳು ನಿಮಗೆ ಇದಾವೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನಿಮಗೆ ಅಲ್ಪಸಂಖ್ಯಾತರು ನೀವು ಆಗಿದ್ರೆ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯವನ್ನು ಪಡಿಬಹುದು.